ಚಳಿಗಾಲದ ಅಧಿವೇಶನ ಇಂದು ಎರಡನೇ ವಾರಕ್ಕೆ ಕಾಲಿಡಲಿದೆ ಎರಡನೇ ವಾರದ ಪ್ರಾರಂಭದ ದಿನವೇ ಸರ್ಕಾರದ ವಿರುದ್ಧ ಕೈಕಲಿಗಳು ಸಿಡಿದೇಳಲು ಸಜ್ಜಾಗಿದ್ದಾರೆ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ನಲ್ಲಿ ಅನೇಕ ವಿಷಯಗಳು ಪ್ರಸ್ತಾಪ ಮಾಡಿ ಸರ್ಕಾರವನ್ನು ಇಕ್ಕಟ್ಟಿಗೆ ಸಿಲುಕಿಸುವ ತಂತ್ರ ರೂಪಿಸಿದೆ ಇಂದು ವಿಧಾನಸಭೆಯಲ್ಲಿ ಫಾರ್ಟಿ ಪರ್ಸೆಂಟ್ ಕಮಿಷನ್ ಆರೋಪ ಸದ್ದು ಮಾಡಲಿದೆ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಕೆಂಪಣ್ಣರ ಬಂಧನವೇ ಬಹುದೊಡ್ಡ ಅಸ್ತ್ರ ಮಾಡಿಕೊಳ್ಳಲು ಕೈಪಡೆ ಮುಂದಾಗಿದೆ ಜೊತೆಗೆ ಎಸ್ಸಿ ಎಸ್ಟಿ ಮೀಸಲಾತಿ ವಿಚಾರವಾಗಿಯೂ ಕೈ ನಾಯಕರು ಧ್ವನಿ ಎತ್ತಲಿದ್ದಾರೆ ಇತ್ತ ವಿಧಾನಪರಿಷತ್ನಲ್ಲಿ ಜೆಡಿಎಸ್ ಚುರುಮೆ ವೋಟರ್ ಐಡಿ ಹಗಟ ಮತ್ತು ಗಡಿ ವಿವಾದದ ಬಗ್ಗೆ ಪ್ರಸ್ತಾಪ ಮಾಡಲಿದೆ ನೋಡಿ ಇದು ಎರಡನೇ ವಾರ ಹತ್ತು ದಿನ ಅಧಿವೇಶನ ನಡೆಯಬೇಕಿತ್ತು ಈಗ ಸೋಮವಾರ ಇವತ್ತಿನಿಂದ ಆರಂಭವಾಗಿ ಶುಕ್ರವಾರ ಈ ಅಧಿವೇಶನ ಮುಕ್ತಾಯ ಆಗುತ್ತೆ ಹೋದ ವಾರ ಪೂರ್ತಿ ಗಡಿ ವಿವಾದ ಮತ್ತು ಮೀಸಲಾತಿ ವಿವಾದ ಇವೇನೇ ಸದನದಲ್ಲಿ ಚರ್ಚೆ ಸದನದ ಒಳಗೆ ಮತ್ತು ಹೊರಗೆ ಗಮನ ಸೆಳೆದಂತಹ ವಿಚಾರಗಳು ಇವಿಷ್ಟೇ ಬೇರೆ ಯಾವುದೇ ಗಂಭೀರವಾದಂತಹ ಚರ್ಚೆ ಆಗಲಿಲ್ಲ ಮೀಸಲಾತಿ ಹೆಚ್ಚಳದ ಕುರಿತಾದಂತಹ ಪ್ರಸ್ತಾಪ ಆಯಿತು ಆದರೆ ಆ ಚರ್ಚೆ ಅಪೂರ್ಣ ಆಯಿತು ಇವತ್ತಿನಿಂದ ಪ್ರಾರಂಭ ಆಗುವಂಥ ಅಧಿವೇಶನದಲ್ಲಿ ಕೆಂಪಣ್ಣ ಕೆಂಪಣ್ಣ ಎಲ್ರಿಗೂ ಗೊತ್ತು ಯಾರು ಅಂತ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಅವ್ರು ಹೇಳಿದರು ನಲವತ್ತು ಪರ್ಸೆಂಟ್ ಇವತ್ತು ಕಮಿಷನ್ನ ಕೇಳ್ತಾ ಇದ್ದಾರೆ ನಾವು ನಮ್ಮ ಕಾಮಗಾರಿಯನ್ನು ಗುತ್ತಿಗೆಯನ್ನು ಮಾಡೋದು ಹೇಗೆ ಗುತ್ತಿಗೆಯನ್ನು ಕೆಲಸವನ್ನು ಇಂಪ್ಲಿಮೆಂಟ್ ಮಾಡೋದು ಹೇಗೆ ಅಂತ ಅದಕ್ಕೆ ಒಂದೇ ಪ್ರಶ್ನೆ ಆಡಳಿತ ಪಕ್ಷದಿಂದ ಕೇಳಿಬರ್ತಾ ಇದ್ದಿದ್ದು ನೀವು ಇದಕ್ಕೆ ದಾಖಲೆ ಕೊಡಿ ಅಂತ ನನಗೆ ಗೊತ್ತಿಲ್ಲ ಇವತ್ತು ಭ್ರಷ್ಟಾಚಾರಕ್ಕೂ ರಿಸಿಪ್ಟ್ ಕೊಡುವಂಥ ವ್ಯವಸ್ಥೆ ನಮ್ಮಲ್ಲಿದೆಯಾ ಲಂಚ ರುಷುವತ್ತಿಗೆ ನಾವು ರಿಸಿಪ್ಟ್ ಕೊಡುವಂಥ ವ್ಯವಸ್ಥೆ ಇದ್ದರೆ ಬಹುಶಃ ಕೆಂಪಣ್ಣವರು ನಿಮಗೆ ದಾಖಲೆಯನ್ನು ಕೊಡ್ಬೋದು ಅಂತ ಮುಂದೊಂದು ದಿನ ಬಹುಶಃ ಈ ಗುತ್ತಿಗೆದಾರರು ಅಥವಾ ಇನ್ಯಾರೋ ಲಂಚ ಕೊಡುವಂಥವ್ರು ಸರ್ಕಾರಿ ಕೆಲಸಕ್ಕೆ ಇದನ್ನು ಕೂಡ ನಿರೀಕ್ಷೆ ಮಾಡಬಹುದು ಅಂತ ನೀವೊಂದು ಓಚರ್ ಕೊಡಿ ನೀವೊಂದು ಬಿಲ್ಲನ್ನು ಕೊಡಿ ಒಂದು ರಿಸಿಪ್ಟನ್ನು ಕೊಡಿ ನೀವು ತೆಗೆದುಕೊಂಡಿರುವಂಥ ಹಣಕ್ಕೆ ಅಥವಾ ಸರ್ಕಾರ ಹೀಗೂ ಮಾಡ್ಬೋದು ಈ ಲಂಚದ ಹಣ ಇದೆಯಲ್ಲ ಅದಕ್ಕೂ ಜಿ ಎಸ್ ಟಿನೋ ತೆರಿಗೆನೋ ಹಾಕಿಬಿಟ್ರೆ ಆವಾಗ ಅದು ಅಧಿಕೃತ ಆಗುತ್ತೆ ಅದೊಂದು ವ್ಯವಹಾರ ಆಗುತ್ತೆ ಅದೊಂದು ಕಮಿಷನ್ ದಂಧೆ ಆಗುತ್ತೆ ಅದಕ್ಕೆ ಹೊರತಾಗಿ ಇವತ್ತು ನೀವು ಯಾವುದೇ ರೀತಿಯಾದಂತಹ ಆಧಾರವನ್ನು ಸಾಕ್ಷಿಯನ್ನು ಪುರಾವೆಯನ್ನು ಲಂಚಕ್ಕೆ ನೀವು ಒದಗಿಸೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನೀವು ಪುರಾವೆ ಕೊಡಿ ಅಂತ ಕೇಳುವಂಥದ್ದು ನನಗೆ ಅದು ಎಷ್ಟರ ಮಟ್ಟಿಗೆ ಸಮಂಜಸನೂ ಗೊತ್ತಿಲ್ಲ ಈ ವಿಚಾರ ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆಗೆ ಬರುತ್ತೆ ಅಂತ ನಾವು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೀವಿ ಅದಕ್ಕಿಂತ ಮುಖ್ಯವಾಗಿ ಯಾವ ಸರ್ಕಾರದ ಮೇಲೆ ನಲವತ್ತು ಪರ್ಸೆಂಟ್ ಕಮಿಷನ್ ಆರೋಪವನ್ನು ಮಾಡಿದ್ರು ಆ ಕೆಂಪಣ್ಣ ಅವರು ಇವತ್ತು ಅರೆಸ್ಟ್ ಆದರು ಅರೆಸ್ಟ್ ಆಗಿದ್ದು ಯಾಕೆ ಅಂದರೆ ಅವರು ಕೋರ್ಟ್ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತ ಎನ್ ಬಿ ಡಬ್ಲ್ಯೂ ಇಶ್ಯೂ ಆಯಿತು ನಿನ್ನೆ ಸಿದ್ದರಾಮಯ್ಯವರು ಹೇಳ್ತಾಯಿದ್ರು ಎನ್ ಬಿ ಡಬ್ಲ್ಯೂ ಇಶ್ಯೂ ಮಾಡಿ ತಕ್ಷಣ ರಾತ್ರಿ ಬೆಳಗಾವದೊಳಗೆ ಅರೆಸ್ಟ್ ಮಾಡ್ತಕ್ಕಂಥ ಪ್ರಕರಣ ಇದಾಗಿರಲಿಲ್ಲ ಅಂತ ಆದರೆ ಹಾಗಲ್ಲ ಅಷ್ಟು ಸುಲಭ ಅಲ್ಲ ಕೋರ್ಟ್ ಬೇಲೇಬಲ್ ವಾರಂಟನ್ನು ಹೊರಡಿಸಿದಂಥ ಸಂದರ್ಭದಲ್ಲಿ ಪೊಲೀಸರು ಅವರ ಹುಡುಕಾಟವನ್ನು ನಡೆಸಬೇಕಾಗತ್ತೆ ಅವ್ರನ್ನ ಕೋರ್ಟ್ ಮುಂದೆ ಹಾಜರುಪಡಿಸಬೇಕಾಗತ್ತೆ ಆ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿ ಆರೋಪ ಪ್ರತ್ಯಾರೋಪ ಜೈಲು ಸೇರೋದು ಪ್ರಕರಣ ಎದುರಿಸೋದು ಇವೆಲ್ಲವೂ ಕೂಡ ಸಹಜ ಒಂದು ಆರೋಪವನ್ನು ಗಂಭೀರ ಆರೋಪವನ್ನು ಮಾಡಿದಂಥ ಕೆಂಪಣ್ಣಗೆ ಇದರ ಅರಿವು ಇಲ್ಲ ಅಂತಿಲ್ಲ ಅವರಿಗೆ ಅರಿವಿರುತ್ತೆ ಅವರಿಗೆ ಆದರೆ ಈ ಕಾನೂನು ಹೋರಾಟ ಜೈಲಿಗೆ ಹೋಗೋದು ಅರೆಸ್ಟ್ ಆಗೋದು ಇದು ಒಂದು ಭಾಗ ಆದರೆ ಜನಮಾನಸದಲ್ಲಿ ಈಗಾಗಲೇ ಉಂಟಾಗಿರುವಂತಹ ಅನುಮಾನಗಳನ್ನು ಈ ಸರ್ಕಾರ ಹೇಗೆ ನಿವಾರಣೆ ಮಾಡಿಕೊಳ್ಳುತ್ತೆ ಅನ್ನೋದು ಭಾಳ ದೊಡ್ಡ ಪ್ರಶ್ನೆ ಹಾಗಾಗಿ ಆ ವಿಚಾರ ಇವತ್ತು ಚರ್ಚೆಗೆ ಬಂದರೆ ಬಹುಶಃ ಈ ಅಧಿವೇಶನ ಅವಧಿಗೂ ಮೊದಲೇ ಈ ವಾರಕ್ಕೂ ಮೊದಲೇ ಮಠಕ್ಕಾದರೂ ಕೂಡ ಆಶ್ಚರ್ಯ ಇಲ್ಲ ಒಟ್ಟಿನಲ್ಲಿ ಮತ್ತೊಂದು ಸುತ್ತಿನ ಗೌಜು ಗದ್ದಲ ಗುದ್ದಾಟಕ್ಕೆ ಈ ಅಧಿವೇಶನ ಸಾಕ್ಷಿಯಾಗೋದು ಪಕ್ಕಾ ಅಂತ ಅನಿಸುತ್ತೆ ನೋಡಿದ್ರೆ ನೋಡೋಣ ಮುಂದಿನ ಸರ್ತಿ ವಿಸ್ತಾರ ನ್ಯೂಸ್ ನಿಖರ ಜನಪರ